हाय फ्रेंड्स नमस्कार एल्लरिगू वेलकम बैक टू द चैनल नोड़ता इद्दीरा अनुस वर्ल्ड कन्नड़ा चैनल इवत्तु गुरुवार नेने संजे ऊरिंद बंदी नेने व्लॉग कंटिन्यू माडक आगलिल्ल सो ऊरिन व्लॉग ना अल्लिगे एंड माडोण अंत हेळि नेक्स्ट इवत्तु व्लॉग ना होस व्लॉग शूट माड्ता इदीनि नानु ऊरल्लि निमगेल्ल ईग लास्ट व्लॉग गळल्लि हेळिदीनि लाइक अल्ली नानु नॉन वेज तिन्नल्ल अंत हेळि मिलेट्स न कोड्ता इद्रु माड्कोड्ता इद्रु पापा सो इवत नान ना डाइट रूटीन मिलेट्स इंक्लूड मोलोण अंत मिलेट्स अन्नने कल तुम्बा वेट मोदलु सो मिलेट्स तिंदु स्वल्प होत्तु वर्कौट मार्तारंते सो अष्टे तुम्बा वेट रिड्यूस आगिदारे सो नंगे तुम्बा कोट्कल्सिदारे इदु नवणे इवत्तु नानु नवणे किचडी मार्ता इदीनि सो नानु बेळग्गे मध्यान एरडु टाइम तगोळ्ळोण अन्कोंडिदीनि बट बेळग्गे नान टिफिन माडक्के टाइम सिक्लिल्ल ಯಾಕಂದ್ರೆ ಊರಲ್ಲಿ ಊರಿಂದ ಹೋಗು ಊರಿಗೆ ಹೋಗುವಾಗ ಎಲ್ಲೆಲ್ಲಿ ಇಡಬೇಕು ಅಂತಾನೆ ಗೊತ್ತಾಗಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗಿರ್ತೀವಿ ಸೋ ಅದೆಲ್ಲ ಎತ್ತಿ ಮನೆ ಕ್ಲೀನ್ ಮಾಡಿ ಎಲ್ಲ ಅದೇ ಆಯಿತು ಸೋ ಮಧ್ಯಾಹ್ನ ಊಟಕ್ಕೆ ಡೈರೆಕ್ಟ್ ಆಗಿ ಕಿಚಡಿ ಮಾಡ್ತಾ ಇದೀನಿ ಸೋ ನೋಡಿ ಇದು ಊದಲು ಅಂತಾರೆ ಮತ್ತೆ ಇಲ್ಲಿ ನೋಡಬಹುದು ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನು ಸೋ ಏನೇನು ಅಂತ ತೋರಿಸ್ತೀನಿ ಸದ್ಯಕ್ಕೆ ನಾನು ನವಣೆ ಕಿಚಡಿ ಮಾಡ್ತಾ ಇದ್ದೆ ಸೋ ಅದನ್ನ ತೋರಿಸೋಣ ಅಂತ ಹೇಳಿ ನಿಮಗೂ ಡೈಟ್ ರೆಸಿಪಿ ಶೇರ್ ಮಾಡಿದಂಗಾಗುತ್ತೆ ಸೋ ಇದನ್ನ ನಾನು ಮತ್ತೆ ಕೈ ಕಾಲ್ ನೋವು ಮಂಡಿ ನೋವು ಅದೆಲ್ಲ ಇರುತ್ತಲ್ಲ ಅವರೆಲ್ಲ ತಗೋಬಹುದಂತೆ ನಮ್ಮ ಯಜಮಾನರು ತಗೋತೀನಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದೀನಿ ನಮ್ಮ ಅತ್ತೆಗೂ ಸ್ವಲ್ಪ ಕೊಡೋಣ ಅಂತ ಯಾಕಂದ್ರೆ ಅವರಿಗೆ ಮಂಡಿ ನೋವು ಜಾಸ್ತಿ ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಿಚಡಿಗೆ ಏನು ಜಾಸ್ತಿ ತರಕಾರಿ ಎಲ್ಲ ಹಾಕಲ್ಲ ಇದರಲ್ಲಿ ಬಿಸಿ ಬೇಳೆ ಭಾತ್ ಪೊಂಗಲ್ ಇಡ್ಲಿ ದೋಸೆ ಎಲ್ಲ ಮಾಡ್ಕೊಬಹುದು ಮೊಸರನ್ನನು ಕೂಡ ಮಾಡ್ಕೊಬಹುದು ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನ ಮಾಡುವಾಗೆಲ್ಲ ಶೇರ್ ಮಾಡ್ತೀನಿ ಚಿತ್ರಾನ ಪುಳಿ ಒಗ್ರೆ ಇದೆಲ್ಲ ಮಾಡ್ಕೊಬಹುದು ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಪೊಂಗಲ್ ಮತ್ತೆ ಬಿಸಿ ಬೇಳೆ ಭಾತ್ ಎರಡನ್ನೂ ಮಾಡಿದ್ರು ಎರಡು ಸೂಪರ್ ಆಗಿತ್ತು ರೈಸ್ ಹಾಕ್ದಿರಾ ಮಾಡಿರೋದು ಅಂತ ಅನ್ಸೋದಿಲ್ಲ ಅದಕ್ಕೆ ನಾನು ಬೇಕು ನನಗೆ ಅಂತ ಹೇಳಿದೆ ಸೋ ಅಣ್ಣ ಅಷ್ಟು ಕೊಳ್ಸಿದರೆ ಸೋ ಇವಾಗ ನಾನು ಇಲ್ಲಿ ಕುಕ್ಕರ್ ಅಲ್ಲಿ ನೋಡಬಹುದು सो एर ग्लस अस्टू नवणे पुटानी ग्लस ग्लस तोर्ती सो नोड़ी एर ग्लस अस्टू नवणे हाकि अदन्न रात्रि फुल्लू नेनसिट्टिदे अदन्न चेन्नागि ओंदु ऐदु आरु सरी तोळ्ळबेकु होट्टु जास्ति इरुत्ते रात्रि नेनसिट्टिदे अदु बेळग्गे माडोदाद्रे रात्रि नेनसिट्कोबेकु नेनसिद्रे अदु ड्रई अंत फील आगल्ल ड्रई तर फील आगल्ल तिंदाग मत्ते हीट कूड जास्ति आगल्ल अंत चेन्नागि नेनसि बेळग्गे यूस माडबेकु नानु एरडु लोट नवणे अक्कीगे अर्ध ग्लासनष्टु तोगरि बेळे अर्ध ग्लासष्टु हेसरु बेळे हेसरु बेळे अवरु स्टार्टिंग वीक्स अल्ली यूज माड्ता इद्दिद्रिंद अवरु माड्तिरलिल्ल आवाग तुंबाने हीट जास्ति आगित्तंते बायल्लेल्ल हुण्णागोदोदेल्ल जास्ति आगोगित्तु सो हेसरु बेळेन कंपल्सरि यूज माडिद्रे ब्यालेन्स्ड आगिरुत्ते वेट कूड 3 वीक्स अल्ली आल्मोस्ट 7-8 केजिस लॉस आगित्तंते सो अदक्के नानु कूड तंदिद्दीनि नानु एक्सपेरिमेंट माडि एष्टु केजि इळ्दिद्दीनि अन्नोदन्न तिळिस्तीनि सो इल्ली नानु एरडु ग्लासनष्टु नेनसि तोळ्दिट्कोंडिरुवंत नवणे अक्कि हेसरु बेळे तोगरि बेळे सेरि 1 ग्लास अष्टुनु 6 ग्लास नीरिन जोतेगे प्रेशर कुक माड्कोंडिदीनि स्वल्प अरिशिण जोतेगे गेगागिदे अंत तोर्स्तीनि सो नोडि ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಸೋ ಇವಾಗ ನಾನು ಬೇರೆ ಒಂದು ಪಾತ್ರೆನಲ್ಲಿ ಒಗ್ಗರಣೆ ಮಾಡ್ಕೊತೀನಿ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾರ್ಮಲ್ ಆಗಿ ರೈಸ್ ಕಿಚಡಿ ಎಲ್ಲ ಯಾವ ತರ ಮಾಡ್ತೀನೋ ಅದೇ ತರ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಅರ್ಧ ಟೀಸ್ಪೂನ್ ಅಷ್ಟು ತುಪ್ಪ ಅರ್ಧ ಟೀಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ ಎರಡು ಸಿಡಿಬೇಕು ನೋಡಿ ಇಂಗು ಸ್ವಲ್ಪ ನೋಡಿ ಸಾಸಿವೆ ಜೀರಿಗೆ ಎರಡು ಸಿಡಿತಾ ಇದೆ ಇವಾಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಂತ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಹೆಚ್ಚಾಕೊಂಡ್ರೇನೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟಿದ್ದೆ ಅದನ್ನ ಕೂಡ ಆಡ್ ಮಾಡ್ಕೊತಾ ಇದೀನಿ
ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ಬಟಾಣಿ ಒಂದೇ ಒಂದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಈರುಳ್ಳಿ ಫ್ರೈ ಆದ್ಮೇಲೆ ಟೊಮೆಟೊ ಆಡ್ ಮಾಡ್ಕೊಳ್ಳೋಣ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸಾಲ್ಟ್ ಆಸ್ ಪರ್ ಟೇಸ್ಟ್ ಸ್ವಲ್ಪ ಅರಿಶಿನ ಸೊ ನೋಡಿ ಇವಾಗ ಚೆನ್ನಾಗಿ ಕುಕ್ ಆಗಿದೆ ಎಲ್ಲ ಇದಕ್ಕೆ ಇವಾಗ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅಜ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡರ್ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಪೈಸಿ ಆಗಿದೆ ಇವಾಗ ಖಾರವಾಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವಾ ಸೊ ಇವಾಗ ಇದಕ್ಕೆ ಬೇಸ್ ಇಟ್ಕೊಂಡಿರುವಂತ ನವಣೆ ಮತ್ತೆ ತೊಗರಿಬೇಳೆ ಮತ್ತೆ ಹೆಸರು ಬೇಳೆ ಇದನ್ನು ಹಾಕೋಣ ಸೊ ನಾನು ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದಂಥ ನವಣೆ ಜೊತೆಗೆ ಹೆಸರುಬೇಳೆ ತೊಗರಿಬೇಳೆ ಮಿಶ್ರಣ ಏನಿತ್ತೋ ಅದನ್ನು ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡು ಸುಮಾರು ಮತ್ತೆ 6 ಗ್ಲಾಸ್ನಷ್ಟು ಒಂದು ಲೋಟ ಅಕ್ಕಿಗೆ 6 ಲೋಟ ನೀರಿನ ಕ್ವಾಂಟಿಟಿನಲ್ಲಿ ನಾನು ಆಲ್ರೆಡಿ 6 ಲೋಟ ಹಾಕ್ಕೊಂಡಿದ್ದೀನಿ ಮತ್ತೆ 6 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕಿಚಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆದಷ್ಟು ನೀರನ್ನು ಹೆಚ್ಚಾಗಿ ಬಳಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಸಣ್ಣಾಗಿ ಹೆಚ್ಚಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಿಮ್ಮಲ್ಲಿಟ್ಟು ಕುಕ್ ಮಾಡಿಕೊಂಡ್ರೆ ನವಣೆ ಕಿಚಡಿ ರೆಡಿ ಆಗತ್ತೆ ಸೊ ತಿಂತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ನನ್ನ ತುಪ್ಪ ಒಗ್ಗರಣೆಗೆ ಹಾಕಿದೆ ಸೂಪರ್ ಆಗಿದೆ ಇದು ರೈಸಿಂದಲ ಮಾಡಿರೋದು ಅನಿಸುತ್ತೆ ಇದು ಮಿಲೆಟ್ಸ್ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಾಗಿದೆ ನಿಮಗೆ ಟೇಸ್ಟು ಚೆನ್ನಾಗಿರಬೇಕು ರೈಸ್ ತಿನ್ನಂಗೂ ಆಗಬೇಕು ಜೊತೆಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಈ ಮಿಲೆಟ್ಸ್ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನನಗಂತೂ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅದೆಲ್ಲ ತುಂಬಾ ಇತ್ತು ನನಗೆ ಸೊ ನೆನೆಯಿಂದ ಸ್ವಲ್ಪ ಪರವಾಗಿಲ್ಲ ಬಿಕಾಸ್ ಮಿಲೆಟ್ಸ್ ತಿಂದಿರೋದು ಫೈಬರ್ ರಿಚ್ ಅಲ್ವಾ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಇನ್ನೂ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನನಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಆಯಿತು ಅನ್ನೋದನ್ನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇದನ್ನು ಖಾಲಿ ಮಾಡ್ತೀನಿ ಸೊ ಇನ್ನು ನಾನು ನೈಟ್ ಡಿನ್ನರ್ ರೆಸಿಪಿ ಏನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸಾಂಬಾರು ಏನೂ ಮಾಡಿರಲಿಲ್ಲ ಸೊ ನೈಟ್ ಟೈಮ್ಗೆ ಮಶ್ರೂಮ್ ಕಡಾಯಿ ಮಶ್ರೂಮ್ ಜೊತೆಗೆ ಚಪಾತಿ ಮಾಡೋಣ ಅಂತ ಹೇಳಿದ್ರು ನಮ್ಮ ಅತ್ತೆ ಸೊ ಅದಕ್ಕೋಸ್ಕರ ನಾನು ಇವಾಗ ಕಡಾಯಿ ಮಶ್ರೂಮ್ ಮಾಡ್ತಾ ಇದ್ದೀನಿ ಬಾಣಲಿನಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಸುಮಾರು 3-4 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ 2 ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರದ ಅರ್ಧದಷ್ಟು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಮೊದಲಿಗೆ ಸೊ ನೋಡ್ಬೋದು ಇವಾಗ ಆದಷ್ಟು ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಮಶ್ರೂಮಲ್ಲಿ ಸೊ 2-3 ಈರುಳ್ಳಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ನೋಡಿ ಆದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೇ ಇವಾಗ ಒಂದು 2-3 ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ 1 ಇಂಚದು 1-2 ಪೀಸಷ್ಟು ಚಕ್ಕೆ ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ಇದ್ರ ಜೊತೆಗೆ 1 ಟೇಬಲ್ ಚಮಚದಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಗಸಗಸೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಬೇಬಿ ಗೋಡಂಬಿ ಅಥವಾ ಗ್ರೇವಿ ಗೋಡಂಬಿ ಅಂತ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನು ಸುಮಾರು 2-2.5 ಟೇಬಲ್ ಚಮಚದಷ್ಟು ಹಾಕೋತಾ ಇದ್ದೀನಿ ಗೋಡಂಬಿ ನಾರ್ಮಲ್ ಗೋಡಂಬಿನೂ ಹಾಕೋಬೋದು ನಾನಿಲ್ಲಿ ಗ್ರೇವಿ ಗೋಡಂಬಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಗ್ರೇವಿ ಥಿಕ್ನೆಸ್ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಷ್ಟೇ ಮೈಲ್ಡ್ ಆಗಿ ಚೆನ್ನಾಗಾಗತ್ತೆ ಸೊ 2.5 ಟೇಬಲ್ ಚಮಚದಷ್ಟು ಹಾಕೋತಾ ಇದ್ದೀನಿ ನಮಗೆ ಇದು ಮದುವೆ ಇದ್ದಾಗ ತೊಗೊಂಡಿದ್ದು ಉಳಿದಿದ್ದನ್ನು ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾ ಇದ್ದೀನಿ ನೀವು ನಾರ್ಮಲ್ ಗೋಡಂಬಿನೇ ಹಾಕೋಬೋದು ಸೊ ಇಲ್ಲಿ ಒಂದು 2 ಹುಳಿ ಟೊಮ್ಯಾಟೋನ ಕೂಡ ಸೇರಿಸ್ಕೊಂಡಿದ್ದೀನಿ 2 ಆದರೆ ಸಾಕು ನಾನು ತಗೊಂಡಿರೋಂಥ ಕ್ವಾಂಟಿಟಿಗೆ ಸೊ ಹುಳಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಸಣ್ಣದಾಗಿ ಐ ಮೀನ್ ತೊಳೆದಿಟ್ಕೊಂಡಿರೋಂಥ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ
ಸೋ ಇದರ ಜೊತೆಗೆ ಸ್ವಿಚ್ ಆಫ್ ಮಾಡಿದ ಮೇಲೆ 1 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರಿನ ಮಟ್ಟಿಗೆ ಸಣ್ಣಗೆ ಅಂದ್ರೆ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಸೋ ಇವಾಗ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ 1 ಅಥವಾ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಯೂಶುವಲಿ ಕಡಾಯಿ ಮಶ್ರೂಮ್ ಗೆ ಈರುಳ್ಳಿ ಕ್ಯೂಬ್ಸ್ ಹಾಕರಕ್ಕೆ ಲೇಯರ್ ಸೆಪರೇಟ್ ಮಾಡಿ ಇಟ್ಕೊಂಡಿರಬೇಕು ಮತ್ತೆ ಕ್ಯಾಪ್ಸಿಕಂ ಕೂಡ ಅದೇ ತರ ಕಟ್ ಮಾಡ್ಕೊಂಡಿರಬೇಕು ನೀವು ಬೇಕಿದ್ರೆ ಅದನ್ನ ಒಗ್ಗರಣೆಗೆ ಹಾಕೋಬಹುದು ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿನ ಸೋ ನಾನು ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕಿ ಅದು ಸ್ವಲ್ಪ ಕುಕ್ ಆದ್ಮೇಲೆ ಸುಮಾರು 1 ಕೆಜಿ ಅಷ್ಟು ಇದೆ ಅಂದ್ರೆ 800 ಗ್ರಾಮ್ಸ್ ನಾಲ್ಕು ಬಾಕ್ಸ್ ಅನ್ಕೋತೀನಿ ಅಥವಾ 1 ಕೆಜಿ ಇರಬಹುದು ಮ್ಯಾಕ್ಸಿಮಮ್ ಸೋ ಇಷ್ಟನ್ನ ಮೇಲ್ಗಡೆ ಲೇಯರ್ ತೆಗೆದಿದ್ದೀನಿ ಮಶ್ರೂಮ್ದು ನೋಡಬಹುದು ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಸ್ವಲ್ಪ ಏರ್ ಡ್ರೈ ಆಗಕ್ಕೆ ಬಿಟ್ಟಿದೆ ಅದನ್ನ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೋ ಅರಿಶಿನ ಹಾಕಿ ಅಣ್ಣೆನ ಚೆನ್ನಾಗಿ ಕುಕ್ ಮಾಡಿದ್ರೆ ಅದರಲ್ಲಿ ಇರುವಂತ ಸ್ಮೆಲ್ ಅಂದ್ರೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಸೋ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ತುಂಬಾನೇ ಬೇಗ ಸಾಫ್ಟ್ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಯೋದಕ್ಕೆ ಇದರಲ್ಲಿ ಮಶ್ರೂಮ್ ಅಲ್ಲಿ ನಾನು ಕಬಾಬ್ ಮಾಡ್ತೀನಿ ಮಂಚೂರಿಯನ್ ಮಾಡ್ತೀನಿ ಮಶ್ರೂಮ್ ಚಿಲ್ಲಿ ಬಿರಿಯಾನಿ ಇದೆಲ್ಲ ರೆಸಿಪೀಸ್ ಎಸ್ ಚಾನೆಲ್ ಅಲ್ಲಿ ಇದೆ ನೀವು ನೋಡಬಹುದು ಸೋ ಇವಾಗ ನೋಡಿ ನೀರು ಬಿಟ್ಕೊಂಡಿದೆ ಮಶ್ರೂಮ್ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರಂತ ಮಸಾಲೆ ಏನಿತ್ತು ಅದನ್ನ ಅಷ್ಟನ್ನು ಆಡ್ ಮಾಡ್ಕೊತಾ ಇದೀನಿ ಸೋ ಚಪಾತಿಗಾಗಿರೋದ್ರಿಂದ ಅದಷ್ಟು ಸ್ವಲ್ಪ ಗ್ರೇವಿ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಸೋ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳದಿರಾ ಮೀಡಿಯಂ ಆಗಿ ನೀರು ಹಾಕೊಂಡಿದ್ದೀನಿ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಇದು ಇವಾಗ ಇದಕ್ಕೆ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದೀನಿ ಸೋ ಅದು ಮಿಕ್ಸ್ ಮಾಡಿದಾದ್ಮೇಲೆ ಉಪ್ಪು ಖಾರ ಎಲ್ಲ ಹೇಗಿದೆ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೋ ಉಪ್ಪು ಖಾರ ಕಮ್ಮಿ ಇದ್ರೆ ಈ ಸ್ಟೇಜ್ ಅಲ್ಲಿ ಆಡ್ ಮಾಡ್ಕೋಬಹುದು ಹಾಗೇನೇ ಲಾಸ್ಟ್ ಅಲ್ಲಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿರಂತ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷದವರೆಗೂ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಂಡ್ರೆ ಚಪಾತಿ ಪೂರಿ ಜೊತೆಗೆಲ್ಲ ಸೆಟ್ ಆಗುವಂತ ಕಡಾಯಿ ಮಶ್ರೂಮ್ ಅಥವಾ ಮಶ್ರೂಮ್ ಗ್ರೇವಿ ರೆಸಿಪಿ ರೆಡಿ ಆಗುತ್ತೆ ಸೋ ಫ್ರೆಂಡ್ಸ್ ಇವಾಗ ಅಷ್ಟೇ ಊಟಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ಬಂದಿದೆ ನಾನು ನೈಟ್ ಟೈಮ್ ಸಾಲಿಡ್ಸ್ ಏನು ತಗೊಳ್ಳಲ್ಲ ಬರೀ ಲಿಕ್ವಿಡ್ ಅಂತ ಅಂದರೆ ಸೂಪು ಜ್ಯೂಸ್ ಆ ಥರ ಏನಾದರೂ ತಗೋತೀನಿ ಅಷ್ಟೇ ಸೋ ಇವಾಗ ಮಶ್ರೂಮ್ ಕಡಾಯಿ ಮಶ್ರೂಮ್ಗೆ ನಾನು ಕ್ಯಾಪ್ಸಿಕಮ್ ಏನು ಹಾಕಿರಲಿಲ್ಲ ಹಾಗೆ ಮಾಡಿದ್ದೆ ಕಡಾಯಿ ಮಶ್ರೂಮ್ ಜೊತೆಗೆ ಚಪಾತಿ ಮಾಡಿಕೊಟ್ಬಿಟ್ಟು ರೈಸ್ ಮಾಡಿಬಿಟ್ಟು ಬಂದಿದ್ದೀನಿ ಸೊ ನಮ್ಮ ಯಜಮಾನರು ತಿಂತಾ ಇದ್ದಾರೆ ಎಲ್ಲರೂ ತಿಂತಾ ಇದ್ದಾರೆ ನಾನು ಬಂದೆ ಸ್ವಲ್ಪ ಎಡಿಟಿಂಗ್ ಜಾಸ್ತಿ ಇತ್ತು ಇವಾಗ ನಾನು ಬೇಗ ಎಡಿಟ್ ಮಾಡೋಣ ಅಂತ ಬಂದಿದ್ದೀನಿ ಬಿಕಾಸ್ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಪೂಜೆ ಹತ್ತಿದ್ದು ಕೆಲಸ ಇದ್ದೇ ಇರುತ್ತೆ ಶನಿವಾರ ಅಲ್ಲ ಮೇ ಬಿ ಶುಕ್ರವಾರನಲ್ಲೇ ಶುಕ್ರವಾರ ವೈಕುಂಠ ಏಕಾದಶಿ ಇದೆ ಸೊ ಅದಕ್ಕೆ ಇವಾಗ ನಾನು ಮಿಲೆಟ್ಸ್ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ನಾನು ತಂದಿರುವಂಥ ಮಿಲೆಟ್ಸ್ ಮತ್ತು ಪ್ರೈಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಸೊ ಮೊದಲಿಗೆ ಇದು ನವಣೆ ಅಂತ ಬರೆದಿದ್ದಾರೆ ನೋಡ್ಬೋದು ಸೊ ಎಲ್ಲ 2 ಕೆ ಜಿ ಕವರಲ್ಲಿದೆ ಸೊ ಇದು 2 ಮಂತ್ಸ್ಗಾಗತ್ತೆ ಅಂತ ತಂದಿದ್ದೀವಿ 2 ಕೆ ಜಿ ಅಂದರೆ ಒಬ್ಬರಿಗೆ 1 ಕೆ ಜಿ ಆಗತ್ತೆ ಡೈಲಿ ಒನ್ ಜಾಸ್ತಿನೇ ಆಗತ್ತೆ ನೋಡೋಣ ನಾನು ನಮ್ಮ ಯಜಮಾನರು ನಮ್ಮ ಮತ್ತೆ 3 ಜನ ತಿಂತಾರೋದ್ರಿಂದ ಇಷ್ಟು ಬೇಕಾಗತ್ತೆ ಅದಕ್ಕೆ ನಾನು 2 ಕೆ ಜಿ ತಗೊಂಡಿರೋದು ಸೊ ನೋಡ್ಬೋದು ನವಣೆ ಎಲ್ಲ ಒಂದೇ ಥರ ಇದೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಅಷ್ಟೇ ಆ್ಯಂಡ್ ಇದು ಊದಲು ಅಂತ ಊದಲು ಸೇಮ್ ಇದೆ ಎಲ್ಲ ಬಟ್ ಸ್ವಲ್ಪ ಲೈಟ್ ಶೇಡು ಡಾರ್ಕ್ ಶೇಡ್ ಇದೆ ಅಷ್ಟೇ ಇದು ಸಾಮೆ ನಾನು ಡೈಲಿ ಒಂದೊಂದು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ಒಂದೇ ಥರ ತಿನ್ನೋಕ್ಕಿಂತ ಒಂದೊಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ದೋಸೆ ಇಡ್ಲಿ ಪುಳಿಯೋಗರೆ ಲೆಮನ್ ರೈಸ್ ಪಲಾವ್ ಮತ್ತು ಕಿಚಡಿ ಬಿಸಿಬೇಳೆಭಾತ್ ಖಾರ ಪೊಂಗಲ್ ಇದೆಲ್ಲ ಮಾಡ್ಬೋದು ಮತ್ತು ಸ್ವೀಟ್ ರೆಸಿಪೀಸು ಮಾಡ್ಬೋದು ಸೊ ನಾನು ಯಾವಾಗ ಯಾವಾಗ ಮಾಡ್ತೀನೋ ಅವಾಗೆಲ್ಲ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಡೈಲಿ ಮಾಡ್ತೀನಿ ಬಟ್ ಡಿಫ್ರೆಂಟಾಗಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇದು ಬರುಗು ಅಂತ ಇದು ಇದು ಸ್ವಲ್ಪ ಯೆಲ್ಲೋ ಕಲರ್ ಶೇಡಲ್ಲಿದೆ ಇದು ಹಾರಕ ಆ್ಯಂಡ್ ಇನ್ನೊಂದು ಲಾಸ್ಟ್ ಒಂದು ಕೊರಲು
ಸೊ ಇದರಲ್ಲಿ ನೀವು ಯಾವ ಥರ ಕಾಂಬಿನೇಷನ್ ಅದು ಮಾಡ್ಬೋದು. ನಾನು ಫಸ್ಟು ಅದೇಂದ್ರೆ ಯಾವುದ್ರಿಂದ ಸ್ಟಾರ್ಟ್ ಮಾಡಿರೋದು ನಾನು ಓಯ್ ನನಗೆ ಇನ್ಪುಟ್ ಮಾಡಿದ್ದ ಅದು ಇವತ್ತು ಮಾಡಿದ್ನಲ್ಲ ಅದು ಯಾವುದು ಅಲ್ಲ ನವಣೆ. ನಾನು ಫಸ್ಟು ನವಣೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಒಂದೇ ಥರ ಇದೆ ಅದಕ್ಕೆ ಕನ್ಫ್ಯೂಸ್ ಜಾಸ್ತಿ. ಸೊ ನವಣೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸಿಕ್ಸ್ ಡೇಸ್ ಕಂಟಿನ್ಯೂಸ್ ಆಗಿ ಒಂದೊಂದು ಮಾಡ್ತೀನಿ. ಸೊ ಅದಾದಮೇಲೆ ಮಧ್ಯ ಒಂದೇ ಬೇರೆ ಏನಾದರೂ ಓಟ್ಸು ಅಥವಾ ಚಪಾತಿ ಆ ಥರ ಏನಾದರೂ ಮಾಡ್ತೀನಿ. ಸೊ ಇದನ್ನು ಟೂ ಟೈಮ್ಸ್ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಸಂಜೆ ತಿಂತೀನಿ. ಒನ್ ಟೈಮ್ ಬೇರೆ ಥರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತೀನಿ. ಸೊ ಇದು ಪ್ರೈಸ್ ಬಂದು ಆರು ಥರ ಒಂದೊಂದು ಕೆ ಜಿ ತೊಗೊಂಡ್ರೆ 550 ರೀ. ಆರು ಆರು ಥರ ಅಂದರೆ ಆರು ಥರ ಏನಿದೆ ಇದು ಮಿಲೆಟ್ಸು ಅದು ಒಂದೊಂದು ಕೆ ಜಿ ತೊಗೊಂಡ್ರೆ 550. ಸೊ ನಾವು ಎರಡೆರಡು ಕೆ ಜಿ ತೊಗೊಂಡಿರೋದ್ರಿಂದ 1100 ರುಪೀಸ್ ಅಷ್ಟೇ. ಇದು ರೈಸ್ಗಿನ್ನ ಕಮ್ಮಿನೇ ಮತ್ತು ಅಧಿಕವಾಗಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಜೊತೆಗೆ ಎಕ್ಸಸೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದರೆ. ಸೊ ನೋಡೋಣ, ನಾನು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒನ್ ವೀಕಲ್ಲಿ ಆಲ್ಮೋಸ್ಟ್ 1 or 2 ಕೆ ಜಿಸ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದರೆ ಟ್ರೈ ಮಾಡಿ ನೋಡ್ತೀನಿ. ಆ್ಯಂಡ್ ರಿಸಲ್ಟ್ಸ್ ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಇಷ್ಟೇ, ಇದು ಸಿಕ್ಸ್ ಟೈಪ್ಸು, ಇದು ಯಾವ್ದ್ಯಾವುದು ಅಂತ ನಮಗೆ ಜ್ಞಾಪಕ ಇಟ್ಕೊಳ್ಳೋಕೆ ಕಷ್ಟ. ಸೊ ಹಾಕ್ಬಿಟ್ಟು ಒಂದೊಂದು ಬಾಕ್ಸಲ್ಲಿ ಅಥವಾ ಅವರೇ ನೇಮ್ ಬರೆದಿಟ್ಟಿದ್ದಾರೆ ಕವರಲ್ಲೇ ಇಟ್ಕೊಂಡು ಟೈಮ್ ಟೇಬಲ್ ಥರ ಮಾಡಿಕೊಂಡ್ರೆ ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಂಡ್ ನಾವು ಫಿಶ್ ಟ್ಯಾಂಕ್ ತಂದಿದ್ದೀವಿ, ಅದನ್ನು ಕೂಡ ತೋರಿಸ್ತೀನಿ. ಸೊ ನೋಡಿ, ಫಿಶ್ ಟ್ಯಾಂಕು ಯಶುಗೆ ತುಂಬ ಇಷ್ಟ ಆಯಿತು, ಬೌಲಲ್ಲಿ ಇಟ್ಕೊಂಡಿದ್ದ. ಇವಾಗ ಅದನ್ನ ಟ್ಯಾಂಕಲ್ಲಿ ಇಟ್ಟಿದ್ದೀವಿ. ಇದ್ರ ಪ್ರೈಸ್ ಎಷ್ಟು? ಇದ್ರ ಪ್ರೈಸ್ ಬಂದು 1500. ಇದು ಗ್ಲಾಸ್ ಅಲ್ಲ, ಅಲ್ಲ ರೀ, ಫೈಬರು. ಒಳಗಡೆ ಮೋಟ್ರು ಸೇರಿನಾರೆ ಎಲ್ಲ ಸೇರಿ 1500. ಇದಕ್ಕೇನ ಆರ್ಟಿಫಿಷಿಯಲ್ ಪ್ಲಾಂಟ್ಸು ಮತ್ತು ಪೆಬಲ್ಸು ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ಮತ್ತು ಫಿಶ್ಗಳೆಲ್ಲ ಹೊಸದು ತರಬೇಕು. ಸೊ ಅಲ್ಲಿ ಬೌಲಲ್ಲಿ ಇದ್ದಿದ್ದಷ್ಟು ಫಿಶ್ಗಳನ್ನ ಮಾತ್ರ ಇಲ್ಲಿ ಬಿಟ್ಟಿದ್ದೀವಿ. ಅದು ನಾನು ತಂದಿದ್ದು 6, ಇವಾಗ 3 ಮಾತ್ರ ಉಳ್ಕೊಂಡಿದೆ. ಸೊ ಇನ್ನು ನೆಕ್ಸ್ಟು ಅಂದರೆ ನಾಳೆ ನಾಡಿದ್ದಲ್ಲಿ ತರ್ತೀವಿ, ತಂದಮೇಲೆ ತೋರಿಸ್ತೀನಿ. ಸೊ ಇದು ಗಾಜಲ್ಲ, ಗಾಜಿನ ತಂದರೆ ಬೇಗ ಎತ್ತಿ ಇಳಿಸಿ ಮಾಡಿದ್ರೆ ಅದು ಜಾಸ್ತಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಫೈಬರ್ ತಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ಕೂಡ ಮನೆಯಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ರೆ ಫೈಬರ್ ತೊಗೊಂಬನ್ನಿ, ತುಂಬ ಚೆನ್ನಾಗಿದೆ. ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಫೈಬರ್ ತರಬೇಕು ಅಂತ. ಸೊ ಇವತ್ತು ನಮ್ಮ ಯಜಮಾನರು ತಂದಿದ್ದಾರೆ. ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲ ಯಶು ಫಿಶ್ಗಳಿವು. ಸೊ ಬೇರೆ ತಂದಾಗ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ನಾನು ಸ್ಯಾಟರ್ಡೇ ವ್ಲಾಗ್ಗೆ ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ಯೂಶ್ವಲಿ ನಾನು ಸ್ಯಾಟರ್ಡೇ ಸ್ಟೋರಿ ಇರುತ್ತೆ ಅಂತ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸೊ ಇದು ಮೊರಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಮೊರಲ್ ಸ್ಟೋರೀಸ್ ಸ್ವಲ್ಪ ಶೇಕ್ ಆಗ್ತದೆ ಕ್ಯಾಮ್ರಾ. ಸೊ ಮೊರಲ್ ಸ್ಟೋರೀಸ್ನ ಪ್ರತಿ ಸ್ಯಾಟರ್ಡೇ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ರಿ ಕೂಡ, ಮತ್ತು ಡೈಲಿ ಹೇಳಿ ಅಂತಲೂ ತುಂಬ ಜನ ಕೇಳಿದ್ರಿ. ಸೊ ಡೈಲಿ ಎಲ್ಲರೂ ಬೇಜಾರಾಗ್ಬೋದು. ಸೊ ಅದಕ್ಕೆ ಸ್ಯಾಟರ್ಡೇಸ್ ಮಾತ್ರ ಮೊರಲ್ ಸ್ಟೋರೀಸ್ನ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈ ವ್ಲಾಗ್ ನಿಮಗೆ ಸ್ಯಾಟರ್ಡೇ ಬರೋದ್ರಿಂದ ಅಂದರೆ ಶನಿವಾರ ಪಬ್ಲಿಷ್ ಆಗೋದ್ರಿಂದ ಸೊ ಇದಕ್ಕೆ ನಾನು ಇವಾಗ ಮೊರಲ್ ಸ್ಟೋರಿನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಚೆನ್ನಾಗಿರುವಂಥ ಮೊರಲ್ ಸ್ಟೋರಿ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕತೆ. ಸೊ ಫ್ರೆಂಡ್ಸ್, ಇವತ್ತಿನ ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನಾನು ಶೂಟ್ ಮಾಡ್ತೇನೆ, ಬಿಕಾಸ್ ಶೇಕ್ ಆದರೆ ನಿಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ. ಒಂದು ಊರಲ್ಲಿ ಒಬ್ಬ ಸಂತ ಇರ್ತಾನೆ. ಸಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಲೈಕ್ ಧ್ಯಾನ ಮಾಡೋರು, ದೇವ್ರ ಜಪ ಮಾಡೋರು ಆ ಥರ. ಸೊ ಒಂದೂರಲ್ಲಿ ಒಬ್ಬ ಸಂತ ಇರ್ತಾನೆ. ಅವನ ಹೆಸರು ಏನಾದರೂ ಒಂದು ಹೆಸರು ಇಡೋಣ, ಲೈಕ್ ಸೊ ಸಂತನ ಹೆಸರು ಏನಾದರೂ ಒಂದು ತಗೊಳ್ಳೋಣ, ಫಾರ್ ಎಕ್ಸಾಂಪಲ್ ರಾಜು ಅಂತ ಇಡೋಣ. ಸೊ ಅವರು ದೇಶ ಸಂಚಾರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಸೊ ಈ ಥರ ದೇಶ ಸಂಚಾರಕ್ಕೆ ಒಂದು ಪ್ರಶಾಂತವಾದ ಸ್ಥಳ, ಶಾಂತವಾಗಿರುವಂಥ ವಾತಾವರಣ, ಲೈಕ್ ಧ್ಯಾನ ಮಾಡೋಕ್ಕೆ ಸೂಕ್ತವಾಗಿರುವಂಥ ಸ್ಥಳನ ಹುಡ್ಕೊಂಡು ದೇಶ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಆವಾಗ ಒಬ್ಬ ಧನಿಕನ ತೋಟ ಸಿಗುತ್ತೆ ಅವ್ರಿಗೆ, ಮಾವಿನ ತೋಟ ಸಿಗುತ್ತೆ. ಸೊ ಮಾವಿನ ತೋಟ ಸ್ಪೆಸಿಫಿಕ್ಕಾಗಿ ಅದೇ ಅಲ್ಲ, ಇಟ್ಸ್ ತೋಟ ಅಷ್ಟೇ. ಸೊ ಅಲ್ಲಿಗೆ ಬರ್ತಾರೆ.
ಸೊ ಅವಾಗ ಧನಿಕ ಅಂದ್ರೆ ಶ್ರೀಮಂತ ತುಂಬಾ ಹಣ ಇರೋನು ಅಂತ ಅನ್ಕೋಬಹುದು ಸೊ ಅವಾಗ ಯೂಶುವಲ್ ಆಗಿ ಸಾಧು ಸಂತರುಗಳು ದೇಶ ಸಂಚಾರ ಮಾಡುವಾಗ ನಾರ್ಮಲ್ ಸಾಮಾನ್ಯವಾಗಿರುವಂತ ಬಟ್ಟೆಗಳನ್ನ ಧರಿಸಿರ್ತಾರೆ ಸೊ ಆ ಸಾಮಾನ್ಯವಾಗಿರುವಂತ ಬಟ್ಟೆಗಳನ್ನ ಧರಿಸಿರೋದನ್ನ ನೋಡಿ ಶ್ರೀಮಂತ ಏನಿರ್ತಾನೆ ತೋಟದ ಮಾಲೀಕ ಏನಿರ್ತಾನೆ ಅವನು ಇವನು ಸಾಮಾನ್ಯ ಮನುಷ್ಯ ಇರಬಹುದು ಸೊ ಹೇಗಿದ್ರು ನನ್ನ ತೋಟ ಕಾಯೋದಿಕ್ಕೆ ಒಬ್ಬ ಕೆಲಸವನ್ ಬೇಕಾಗಿತ್ತು ಸೊ ಇವನನ್ನ ನಾನು ತೋಟ ಕಾಯೋದಿಕ್ಕೆ ಇಟ್ಕೋಬಹುದು ಅಂತ ಹೇಳಿ ಈ ರಾಜ ಅವರು ಅಂದ್ರೆ ಸಂತ ಏನಿರ್ತಾರೆ ಅವರನ್ನ ಕೇಳ್ತಾರೆ ಸೊ ಹೀಗೆ ನಾನು ತೋಟ ಕಾಯೋದಿಕ್ಕೆ ಯಾರಾದರೂ ಬೇಕು ನೀ ನನ್ನ ತೋಟ ಕಾಯ್ತೀಯಾ ಅಂತ ಕೇಳ್ತಾರೆ ಸೊ ಇವಾಗ ತೋಟ ತುಂಬಾ ಪ್ರಶಾಂತವಾಗಿತ್ತು ಶಾಂತವಾಗಿತ್ತು ತೋಟದಲ್ಲಿ ಯಾರೂ ಇರಲಿಲ್ಲ ನನಗೆ ಧ್ಯಾನ ಮಾಡಕ್ಕೆ ಹೆಂಗೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ರಾಜ ಅವರು ಏನಿರ್ತಾರೆ ಅವರು ಆಯ್ತು ನಾನು ತೋಟ ಕಾಯೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಒಪ್ಪಿಕೊಳ್ತಾರೆ ಇದು ಒಂದು ಮೋರಲ್ ಸ್ಟೋರಿ ಕೇಳ್ತಾ ಹೋಗಿ ಕಥೆನ ಸೊ ಇದೇ ತರ ರಾಜಿಯವರು ತೋಟ ಕಾಯೋದಕ್ಕೆ ಒಪ್ಕೊಂಡ ಮೇಲೆ ರಾಜಿಯವರು ತುಂಬಾ ಶ್ರದ್ಧೆಯಿಂದ ತೋಟನ ಶ್ರಮ ವಹಿಸಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಸೊ ಇದೇ ತರ ದಿನಗಳು ಕಳೀತಾ ಹೋಗುತ್ತೆ ಸೊ ಸ್ನೇಹಿತರ ಜೊತೆ ಆ ತೋಟದ ಬರ್ತಾನೆ ತೋಟದ ಮಾಲೀಕ ಏನಿರ್ತಾನೆ ಅವನು ಕೆಲವು ದಿನಗಳಾದ್ಮೇಲೆ ಸೊ ಅಲ್ಲೆಲ್ಲ ನೋಡಿ ಆ ಮಾವಿನ ಹಣ್ಣುಗಳ ಹಣ್ಣಾಗಿರುತ್ತೆ ಸೊ ಅವಾಗ ಈ ರಾಜು ಅಂತ ಏನಿರ್ತಾರೆ ಅವರನ್ನ ಕರೆದು ಕೆಲವು ಮಾವಿನ ಹಣ್ಣುಗಳನ್ನ ಸ್ನೇಹಿತರಿಗೆ ಕಿತ್ತು ತಂದು ಕೊಡೋದಕ್ಕೆ ಹೇಳ್ತಾರೆ ಸೊ ಅವಾಗ ರಾಜು ಅವ್ರು ಏನಿರ್ತಾರೆ ಅವರು ಮಾಲೀಕ ಹೇಳ್ದಂಗೆನೆ ಕೆಲವು ಮರಗಳಲ್ಲಿ ಮಾವಿನ ಹಣ್ಣನ್ನ ಕಿತ್ಕೊಂಡು ಬಂದು ಕೊಡ್ತಾರೆ ಸೊ ಅವ್ರು ಕಿತ್ಕೊಂಡು ಬಂದಿರೋಂಥ ಮಾವಿನ ಹಣ್ಣುಗಳು ಟೇಸ್ಟ್ಲೆಸ್ ಅಂದ್ರೆ ರುಚಿ ಇರಲ್ಲ ತುಂಬಾ ಹುಳಿ ಇರುತ್ತೆ ಸೊ ಚೆನ್ನಾಗಿರಲ್ಲ ಟೋಟಲಿ ಅಷ್ಟೇನೆ ಸೊ ಇವಾಗ ಮಾಲೀಕ ಏನಿರ್ತಾನೆ ಅವ್ನು ಕೇಳ್ತಾನೆ ಇಷ್ಟೋ ದಿನಗಳಿಂದ ಈ ತೋಟದಲ್ಲಿ ಇದ್ಯಾ ಬಟ್ ಯಾವ ಮರದಲ್ಲಿ ಸಿಹಿ ಇರುತ್ತೆ ಯಾವ ಮರದಲ್ಲಿ ಹುಳಿ ಇರುತ್ತೆ ಯಾವ ಮರದ ಹಣ್ಣು ಚೆನ್ನಾಗಿರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾನೆ ಸೊ ಈ ತೋಟದ ಮಾಲೀಕನ ಮಾತನ್ನ ಕೇಳಿ ರಾಜು ಅವರು ಒಂಥರ ಹಂಗೆ ನಗ್ತಾರೆ ಒಂಥರ ನಸು ನಗೋದು ಅಂತ ಹೇಳ್ತಾರಲ್ವಾ ಆ ತರ ಒಳಗೆ ನಗ್ತಾರೆ ಸೊ ಅದು ಯಾಕೆ ಹಂಗೆ ನಗ್ತಾ ಇದ್ದಾರೆ ಅನ್ನೋದು ಮಾಲೀಕನಿಗೆ ಗೊತ್ತಾಗಲ್ಲ ಅವಾಗ ಕೇಳ್ತಾನೆ ಮಾಲೀಕ ಸೊ ಯಾಕೆ ಹಿಂಗೆ ನಗ್ತಾ ಇದೆಯಾ ಅಂತ ಕೇಳ್ತಾನೆ ಸೊ ಅವಾಗ ಸಾಧು ಅಥವಾ ಸಂತ ಏನಿರ್ತಾರೆ ರಾಜು ಅವರು ಅವ್ರೇನು ಹೇಳ್ತಾರೆ ಅಂದರೆ ಐ ಮೀನ್ ಸಂತ ಹೇಳ್ತಾರೆ ಸೊ ನೀವು ನನ್ನ ತೋಟ ಕಾಯೋದಕ್ಕೆ ಬಿಟ್ಟಿರೋದು ಮಾವಿನ ಹಣ್ಣು ತಿನ್ನೋದಕ್ಕೆ ಬಿಟ್ಟಿಲ್ಲ ಸೊ ನಿಮ್ಮ ತೋಟ ಆಗಿರೋದ್ರಿಂದ ನಿಮ್ಮನ್ನ ಕೇಳದೆ ಯಾವುದೇ ವಸ್ತುನ ನಾವು ಹೇಗೆ ಮುಟ್ಟೋದು ಸೊ ಅದಕ್ಕೆ ನಾನು ಇದುವರೆಗೂ ನೀವು ಹೇಳಿರೋ ಕೆಲಸ ಬಿಟ್ಟು ಬೇರೆ ಕೆಲಸ ನಾನೇನೂ ಮಾಡಿಲ್ಲ ಸೊ ಅದಕ್ಕೆ ನನಗೇನು ಗೊತ್ತಾಗಿಲ್ಲ ಟೇಸ್ಟ್ ಅಂತ ಹೇಳ್ತಾನೆ ಸೊ ಹಿಂಗೆ ನಾನು ತೋಟದ ಕೆಲಸನೇ ಮಾಡ್ತಾ ಇರುವಾಗ ಯಾವ ಹಣ್ಣು ಸಿಹಿ ಆಗಿರುತ್ತೆ ಯಾವ ಹಣ್ಣು ಹುಳಿ ಆಗಿರುತ್ತೆ ಅನ್ನೋದು ನನಗೆ ಹೇಗೆ ಗೊತ್ತಾಗತ್ತೆ ಅಂತ ಸಂತ ಏನಿರ್ತಾರೆ ಅವರು ಮಾಲೀಕರಿಗೆ ಹೇಳ್ತಾರೆ ಸೊ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಏನು ಅರ್ಥ ಮಾಡ್ಕೋಬೋದು ಅಂದರೆ ಯಾರೇ ಏನೇ ನಮಗೆ ಕೆಲಸ ಕೊಟ್ಟರು ಸೊ ಅದನ್ನು ಪ್ರಾಮಾಣಿಕತೆಯಿಂದ ಅವ್ರು ಹೇಳಿದಷ್ಟೇ ಮಾಡಬೇಕು ಅಥವಾ ಅವ್ರ ಪರ್ಸ್ನಲ್ ಥಿಂಗ್ಸ್ ಅವ್ರ ಪರ್ಸ್ನಲ್ ವಿಷಯಗಳಿಗೆ ಹೋಗೋದಿರಲಿ ಅಥವಾ ಅವರ ವಿಷಯಗಳನ್ನ ಬೇರೆಯವ್ರ ಹತ್ರದಿಂದ ಕಲೆಕ್ಟ್ ಮಾಡಲಿ ಅವ್ರು ಮಾಡೋದಿರಲಿ ಅಥವಾ ಅವ್ರ ಥಿಂಗ್ಸ್ಗಳನ್ನ ವಿತೌಟ್ ಪರ್ಮಿಷನ್ ಬೇರೆಯವರ ಥಿಂಗ್ಸ್ಗಳನ್ನ ಮುಟ್ಟೋದಿರಲಿ ಅದನ್ನು ಬಳಸೋದಿರಲಿ ಇದೆಲ್ಲ ಮಾಡಬಾರ್ದು ವಿತ್ ಪರ್ಮಿಷನ್ ಅಥವಾ ಅವ್ರು ಹೇಳಿದರೆ ಮಾತ್ರ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಪ್ರಾಮಾಣಿಕತೆಗೆ ಈಗಿನ ಕಾಲದಲ್ಲಿ ಜಾಸ್ತಿನೇ ಬೆಲೆ ಇದೆ ಸೊ ಎಲ್ಲರ ಹತ್ರ ಪ್ರಾಮಾಣಿಕತೆ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಸೊ ಇದು ಇವತ್ತಿನ ಕತೆ ಪ್ರಾಮಾಣಿಕತೆಯಿಂದ ಇದ್ದರೆ ಎಲ್ಲಾದರೂ ದೇವ್ರು ಕಾಪಾಡ್ತಾನೆ ಅನ್ನೋದು ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪುಟಾಣಿ ಕತೆ ನಾನು ಆದಷ್ಟು ಕತೆನ ರೆಡ್ ಅಂದರೆ ಸ್ಟ್ರೆಸ್ ತುಂಬ ಸ್ಟ್ರೆಸ್ ಮಾಡಿ ಹೇಳೋಕೆ ಹೋಗಲ್ಲ ಸ್ಟ್ರೆಚ್ ಮಾಡಿ ಮಾಡಿ ಆದಷ್ಟು ಅದನ್ನು ಚಿಕ್ಕದಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ